ಉಪಾಂತರ ಕೊಂಡಿರೀತಿ ಹೇಳ್ತಾ ಇದ್ದಾರೆ. ರಮಾ ಸಮುತ್ಸುಕ ಸ್ತೋಷಾಜಯ ತತ್ ಕಲಾ ಯೋಷಾ ಲಕ್ಷ್ಮೀದೇವಿಯ ಕಲಾ ಆಗಿರ್ತಕ್ಕಂಥ ಯೋಷ ಅಂದ್ರೆ ಪದ್ಮಾವತಿ. ರೋಷಾವಿಷ್ಟ ರಮಾ ಸಮುತ್ಸುಕ ಮನ ಸ್ತೋಷಾಜಯ ತತ್ ಕಲಾ ಯೋಷಾ ಪಾಣಿ ನಿಪೀಡನಾಯ ಜರದೀವೇಶಾದಿ ಲೀಲಾಕರ ದೋಷಾನ್ ದುರ್ವಿಷಹಾನ್ ಸಶೋಷಯತು ಮೇ ದೋಷಾಕರಭಾನನು ಶೇಷಾಭೀಷ್ಟ ವರಪ್ರಧಾನ ನಿರತ ಶೇಷಾದ್ರಿ ಭೂಷಾಮಣಿ ಅಂತ ಆ ಮಹಾನುಭಾವರಾಗಿರ್ತಕ್ಕಂಥ ಜ್ಞಾನಿಗಳು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪರಮಾತ್ಮ ಆ ಲಕ್ಷ್ಮೀದೇವಿಯ ಅಪೇಕ್ಷೆಯನ್ನು ಪೂರ್ಣ ಮಾಡಲಿಕ್ಕಾಗಿ ಅವಳ ಒಂದು ಅಂಶವಾಗಿರ್ತಕ್ಕಂಥ ಅವಳ ಕಳ ಆವೇಶದಿಂದ ಯುಕ್ತಲಾಗಿರ್ತಕ್ಕಂಥ ಪದ್ಮಾವತಿಯನ್ನು ಪಾಣಿಗ್ರಹಣವನ್ನು ಮಾಡಿಕೊಂಡು ಲೋಕಕ್ಕೆಲ್ಲ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಇವರಿಬ್ಬರೂ ಕೂಡ ಲಕ್ಷ್ಮೀನಾರಾಯಣರಾಗಿ ಜಗತ್ತಿಗೆಲ್ಲವನ್ನೂ ಕೂಡ ಕ್ಷೇಮವನ್ನು ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ದಾರೆ. ಮದುವೆಲ್ಲ ಮುಗಿದ ಮೇಲೆ ಎಲ್ಲರೂ ಹೊರಟು ಬಿಟ್ಟರು. ಇಂದ್ರ ಚಂದ್ರ ವರುಣ ಕುಬೇರ ಬ್ರಹ್ಮದೇವರು ಎಲ್ಲರೂ ಹೋದರು. ಎಲ್ಲ ಮಂದಿ ಹೋದ್ಮೇಲೆ ಲಕ್ಷ್ಮೀದೇವಿ ಬಂದರು, ಸ್ವಾಮಿ ನಾನು ಹೋಗ್ಬಿಡ್ತೀನಿ ಅಂದ್ರು. ನಾನು ಮಾಡ್ಕೊಂಡು ಹೇಳ್ತೀನಿ, ನೀ ಯಾಕೆ ಹೋಗ್ತಿ, ಇಲ್ಲೇ ಇದ್ಬಿಡು ಅಂತ ಹೇಳ್ಕೊಂಡು ಹೇಳಿ ಅಕ್ಷವಿಲ್ಲ ಸ್ವಾಮಿ. ನಮ್ಮ ತಂಗಿಯಾಗಿರ್ತಕ್ಕಂಥವಳು ಅವಳು, ನೀನು ಇಬ್ಬರೇ ಇರಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ, ಅದೆಲ್ಲ ನೀವಿಬ್ಬರಿಗಿರ್ರಿ ಅಂತ ಹೇಳ್ಕೊಂಡು ಲಕ್ಷ್ಮೀದೇವಿ ಕೂಡ ಕೊಲ್ಲಾಪುರಕ್ಕೆ ಹೋದ್ರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹೀಗೆ ವೆಂಕಟೇಶ್ ಮಹಾತ್ಮದಿಂದ ನಾವು ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಆ ವೃಷಭಾಚಲ ಶೇಷಾಚಲ ಅಂಜನಾಚಲ ಕಂಠಾಚಲ ಅಂತಕ್ಕಂಥ ಒಂದೊಂದು ಹೆಸರುಗಳಿಂದಲೇ ಈ ಹರಿಸರ್ವೋತ್ತಮತ್ವಾದ ತತ್ವಗಳು ಎಲ್ಲರೂ ಕೂಡ ಉತ್ಪಾದಿತವಾಗ್ತಾ ಇವೆ. ಮತ್ತು ಮನುಷ್ಯರಾಗಿರ್ತಕ್ಕಂಥವರು ಎಷ್ಟು ಪಾಪವನ್ನು ಮಾಡಿದರೂ ಕೂಡ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀನರ ಅಂತ ತಿಳ್ಕೊಂಡು ಆ ಪರಮಾತ್ಮನ ನಾಮ ನಿರ್ವಹಣೆ ಹರೇ. ಆದ್ದರಿಂದ ಪರಮಾತ್ಮನ ಆ ಒಂದು ನಾಮಸ್ಮರಣದಲ್ಲಿ ಎಷ್ಟು ಶಕ್ತಿಯನ್ನು ಅಷ್ಟು ಪಾಪ ಮನುಷ್ಯ ಮಾಡಲಾರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದರ ತಾತ್ಪರ್ಯ ಅವನ ಮಹಾತ್ಮ ಜ್ಞಾನಪೂರ್ವಕವಾಗಿ ಆ ಭಗವಂತನ ನಾಮೋಚ್ಚಾರಣವನ್ನು ಮಾಡಿದ್ರೆ ಮಾಧವನಂಥ ಪಾಪಿ ಕೂಡ ಎಲ್ಲ ಪಾಪಗಳಿಂದ ಪರಿಹಿತನಾಗಿ ಉದ್ಧತನಾದ. ಅದರ ತಾತ್ಪರ್ಯ ಏನ್ರಿ, ನಮ್ಗೆ ಹಿಡಿದು ಸಾಗಲೇ ಇಲ್ಲ, ಇನ್ಮೇಲೆ ಏನ್ರಿ ಹಂಗೂ ಪಾಪ ಮಾಡಿಬಿಟ್ಟೇವಿ, ಇನ್ನೇ ನಮ್ಗೆ ಉದ್ಧಾರ ಆಗುವುದಿಲ್ಲ, ನಿರಾಶರಾಗಿ ದೇವರ ನಾಮಸ್ಮರಣವನ್ನು ಬಿಡಬಾರದು. ಎಷ್ಟು ದಿವಸ ಆದರೂ ಎಷ್ಟು ಕಾಲ ಆದರೂ ಏನು ನಮಗೆ ತಿಳಿದೇ ಹಿಂದೆಷ್ಟೇ ಪಾಪ ಮಾಡಿದ್ರು ಕೂಡ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯುವ ಪ್ರಾಣಿ ಅಂತ ತಿಳ್ಕೊಂಡು ಹೇಳಿದ ಹಂಗೆ ನಾವು ಹಾದಿ ಬಿಟ್ಟೇವೆ, ಬಿಟ್ಟಿದ್ದು ಬಿಟ್ಟೇ ಹೋದ್ರು, ಇನ್ನು ನಮಗೇನು ಉದ್ಧಾರ ಆಗೋದೇ ಇಲ್ಲ. ಯಾಕ್ರಿ, ನಮಗೆ ಹೇಳಿಬಿಟ್ಟಾರೆ ಮೂರು ದಿವಸ ಸಂಧ್ಯಾವನ್ನು ಮಾಡಲಿಲ್ಲ ಅಂದ್ರೆ ಅವನು ಬ್ರಾಹ್ಮಣ ಹೋಗಿಬಿಡ್ತದೆ, ಅವನು ಪತಿತಾಗಿ ಬಿಡ್ತಾನೆ ಅಂತ ಹೇಳಿಬಿಟ್ಟಾರೆ. ಮೂರು ದಿವಸ ಆಕ್ರಿ 30 ವರ್ಷ ಬಿಟ್ಟಿವಿ ನಾವು, ಅಂದ್ಮೇಲೆ ಇನ್ನು ಅವ್ರ ಹಾದಿನ ಬಿಟ್ಬಿಡ್ತೀವಿ ಅಂತ ಅದಲ್ಲಪ್ಪ. ಎಂದೇ ಆದರೂ ಕೂಡ ಎಷ್ಟಾದರೂ ಕೂಡ ಅಜಾಮಿಳ ಇಂಥವ್ರದ್ದೆಲ್ಲಾನು ಒಂದೊಂದು ಕಥಾ ಸಂಗತಿಯನ್ನು ನಮ್ಮ ಶಾಸ್ತ್ರದೊಳಗೆ ಮಾಧವನ ಕಥಾವನ್ನು ಯಾವ್ದಕ್ಕೆ ಹೇಳಿದ್ದಾರೆ ಅಂದ್ರೆ ಯಾವ ಹಳ್ಳಿಯಾದೊಳಗೆ ಪಶ್ಚಾತ್ತಾಪ ಹುಡುಕವೋ ಆ ಕಾಲಕ್ಕಾದರೂ ಕೂಡ ಅಂದಿನಿಂದಾದರೂ ಕೂಡ ದೇವರ ಧ್ಯಾನವನ್ನ ಪರಮಾತ್ಮನ ಆರಾಧನವನ್ನ ನಾವು ಮಾಡಿದರೆ ಎಂದ ಮಾಡಿದ್ರು ದೇವರು ಹಿಡಿದೂ ಸಾಕು ಮಾಡಲಿಲ್ಲ ಅಂತ ಹಂಗಿಸಿ ನಮ್ಮ ಸ್ವಾಮಿ ತಿರಸ್ಕಾರ ಮಾಡಿಬಿಡುವುದಿಲ್ಲ. ಎಂದಾದ್ರೆ ಒಂದು ದಿವಸ ಬಂದ್ರಲ್ಲ ಮಹಾರಾಯರ, ಹಿಂದಾದ್ರೂ ಬಂದ್ರಲ್ಲ, ಈಗಾದ್ರೂ ಒಳ್ಳೆ ಬುದ್ಧಿ ಹೇಳಿರಿ. ಆರ್ತೋ ಜಿಜ್ಞಾಸುರಸ್ಥಾರ್ಥಿ ಜ್ಞಾನೀಚ ಭರದರ್ಷಭ ಉದಾರ ಸರ್ವೇವೇತೆ. ಆದ್ರಿಂದ ಆ ಮನುಷ್ಯ ಆರ್ತನಾಗಿ ಅವನನ್ನ ಕೂಗಿದ್ರೂ ಕೂಡ ಕರೆದರೂ ಕೂಡ ಆ ಪರಮಾತ್ಮನಾಗಿರ್ತಕ್ಕಂಥವ ನಮಗೆ ಒಲಿತಾ ಇದ್ದಾನೆ, ಪ್ರಸನ್ನನಾಗ್ತಾ ಇದ್ದಾನೆ, ಉದ್ಧಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ತಿರುಪತಿ ಬೆಟ್ಟದ ಮೇಲೆ ಬಂದು ಕೂಡ್ತಾ ಇದ್ದಾನೆ. ಎಲ್ಲ ಭಗುದರ ಭೀಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಬರವಿಯ ಬೀಟ್ಟ. ಯಾಂಗ ಕೈವಲ್ಯ ಬದಿಗೆ ಬಿಟ್ಟು ಅಲ್ಲೇನು ಬಹಳ ತೊಂದರೆ ಇತ್ತು, ತ್ರಾಸಿತ್ತು, ಕೆನೆನ್ಸಿ ಹಾಕಿದ್ರಿಂದ ಅವನ ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಹೀಗೆ ಅರ್ಥನ ಅದಕ್ಕೆ. ಅಂದರೆ ಇದಕ್ಕೆ ಬಂದಿದ್ದೆ ಅದಕ್ಕೆ ವೈಕುಂಠ ಲೋಕ ಬಿಟ್ಟು ಯಾಕೆ ಬಂದಿದ್ದಾನೆ ಅಂದ್ರೆ ಆ ಪರಮಾತ್ಮ ಬಂದದ್ದಕ್ಕೆ ಅದನ್ನು ದಾಸರಾಯರ ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಭಗುದರ ಬೀಟ್ಟ ಕೊಡುವುದಕ್ಕೆ ತಾ ಕೈವಲ್ಯ ಪದವಿಯ ಬೀಟ್ಟ. ಯಾಕೆ ಬಂದ ಕೈವಲ್ಯ ಪದವೇನೆ ಎಲ್ಲ ಭಕ್ತರ ಅಭೀಷ್ಟವನ್ನ ಪೂರ್ಣ ಮಾಡಲಿಕ್ಕಾಗಿ ಪರಮಾತ್ಮ ಈ ಭೂಲೋಕಕ್ಕೆ ಬಂದಿದ್ದಾನೆ. ಶಿಲಾವತ್ ದೃಶ್ಯತೆ ಹರಿ ಕಲ್ಲಲ್ಲ, ಅದು ಸಾಕ್ಷಾತ್ ಸಚ್ಚಿದಾನಂದ ಗ್ರಹಣಾಗಿರ್ತಕ್ಕಂಥ ಸ್ವಾಮಿ ಶ್ರೀಹರಿ ಆತವನ್ನು ನಿಂತಿದ್ದಾನೆ. ಈ ರೀತಿಯಾಗಿ ನಾವು ಉಪಾಸನವನ್ನು ಮಾಡಿ ವೆಂಕಟೇಶ್ ಮಹಾತ್ಮದ ಅಂತರಾರ್ಥವನ್ನು ನಾವು ಅರಿತುಕೊಂಡು ಅದರಂತೆ
ಅದರಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮರು. ಆದ್ದರಿಂದ ಈ ದಿವ್ಯವಾಗಿರ್ತಕ್ಕಂತಹ ಜ್ಞಾನದಿಂದ ನಮ್ಮ ಉದ್ಧಾರ ಆಗ್ತಾ ಇದೆ ಅಂತಕೊಂಡು ನಾಲ್ಕು ಮಾತುಗಳನ್ನು ಇವತ್ತು ಹೇಳಿ ಈಗಾಗಲೇ 11:00 ಗಂಟೆ ಅದಕ್ಕಾಗಿ ಇಷ್ಟು ಹೊತ್ತಿನವರೆಗೆ ತಮ್ಮೆಲ್ಲರಿಗೂ ವಿಷಯನೇ ಬಹಳ ದೊಡ್ಡದು ಕೊಟ್ಟುಬಿಟ್ಟಿದ್ದರು. ಆದ್ದರಿಂದ ಅದನ್ನ ನನಗೆ ಯಥಾಶಕ್ತಿ ತಿಳಿದಂತೆ ಕರೆದ ಮಾತುಗಳನ್ನು ತಮ್ಮನ್ನು ಹೇಳ್ತಾ ಇದ್ದೇನೆ. ಇಷ್ಟು ಒಂದೇ ಸರ್ವಕಾಶವನ್ನು ನಮಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಕ್ಕಾಗಿ ಇಲ್ಲಿಯ ವ್ಯವಸ್ಥಾಪಕ ವರ್ಗದವರಿಗೆಲ್ಲ ಕೃತಜ್ಞತೆಯನ್ನು ತಿಳಿಸಿ ಹಿಂದೆ ಉಪನ್ಯಾಸ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀ ಗಂಗಾವತಿ ಪ್ರಸನ್ನ ವೆಂಕಟೇಶ ದೇವಸ್ಥಾನದ ಪರವಾಗಿ ಪೂಜಾರು ಇವತ್ತಿನ ಈ ಜ್ಞಾನ ಜಾಗೃತಿಯ ಕಾರ್ಯಕ್ರಮವನ್ನು ಆಚಾರ ನಡೆಸಿಕೊಟ್ಟರು. ಪಂಡಿತ್ ಪಂಡರಿನಾಥಾಚಾರ್ಯವರಿಗೆ ಏನು ನಾವು ಕೊಡ್ಲಿಕ್ಕೆ ಯೋಗ್ಯತೆಯನ್ನು ಪಡೆದಿಲ್ಲ. ಯಾವ ತರಹದಿಂದಲೂ ಶಕ್ತಿ ನಮಗಿನ್ನ ದೇವರು ಕೊಟ್ಟಿಲ್ಲ. ಆದರೂ ನಮ್ಮ ಒಂದು ಈ ನೆನಪು ಅಥವಾ ಅಳ್ಳು ಭಕ್ತಿ ಅವರಲ್ಲಿ ಅರ್ಪಿಸಿ ಇದೇ ರೀತಿ ಒಂದು ಅಂತಃಕರಣ ಮತ್ತು ಆಶೀರ್ವಾದ ನಿಮಗೆ ಕೊನೆವರೆಗೂ ಗಂಗಾವತಿ ಜನರ ಮೇಲೆ ಅಲಂಕಾರದೆ ಅದರ ಜೊತೆಗೆ ಈ ದೇವಸ್ಥಾನದ ಮೇಲೂ ತಮ್ಮದೊಂದು ಕೃತಾದೃಷ್ಟಿ ಯಾವಾಗಲೂ ಇರಲಿ ಅಂತ ಹೇಳಿ ಅರ್ಚಕರು ಪ್ರಾರ್ಥನೆಯನ್ನು ಮಾಡಿ ಆಚಾರ್ಯ ಕಾಣಿಕೆಯನ್ನು ಸಲ್ಲಿಸ್ತಾರೆ.